ನಮಸ್ಕಾರ ವೀಕ್ಷಕರೇ, ಜನರ ಕುಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಉತ್ತರ ಕರ್ನಾಟಕದ ಶಿಕ್ಷಣ ಸಂಸ್ಥೆಗಳಲ್ಲೂ ಉತ್ತಮ ಶಿಕ್ಷಣ. ಸರ್, ಒಂದು ಸೆಕೆಂಡ್. ಇನ್ನೊಂದ್ಸಲ ಚಪ್ಪಾಳೆ ಹಾಕಬೇಕು. ಸರ್, ಎಲ್ಲಿ ತಾಲೂಕಿನ ನಾಗರಪೇಟೆದ ಆಕ್ಸ್ಫರ್ಡ್ ಪಾಟೀಲ್ಸ್ ಪಿಯು ಸೈನ್ಸ್ ಕಾಲೇಜಿನಲ್ಲಿ 2019-20 ಸಾಲಿನಲ್ಲಿ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡ 90% ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ಸನ್ಮಾನ, ಮೆಡಿಕಲ್ ನೀಟ್ ಪದವಿಗೆ ಆಯ್ಕೆಯಾದ ವಿದ್ಯಾರ್ಥಿಗೆ ಗುರುವಾರ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಉತ್ತರ ಕರ್ನಾಟಕ ಭಾಗದಲ್ಲೂ ವಿಶೇಷವಾಗಿದ್ದಾರೆ. ಹೋದ ವರ್ಷ ನನ್ನ ಮಕ್ಕಳನ್ನ ನೆನೆಸಬೇಕಾಗುತ್ತೆ. ನಮ್ಮ ದೇವಣ್ಣ ಅನ್ನುವಂತ ವಿದ್ಯಾರ್ಥಿ 2019 ಮೆಡಿಕಲ್ ಸೀಟ್ ಅನ್ನ ಬಹುಶಃ ರಾಜ್ಯಕ್ಕೆ 23 ರ್ಯಾಂಕ್ ಅಂತ ಅನ್ಕೋತ. ಅವ್ರಿಗೂ ಕೂಡ ನಾನು ಈ ಸಮಯದಲ್ಲಿ ಎಲ್ಲ ಮಕ್ಕಳಿಗೂ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನಾನು ಇವತ್ತು ಒಂದು ಕೊರತೆ ಏನು ಕಾಣಿಸ್ತಾ ಇದೆ, ಯಾಕಂದ್ರೆ ನಮ್ಮ ಶಾಲೆಯ ಒಬ್ಬ ಮನುಷ್ಯರೇ ಇಲ್ಲ. ಯಾರು ಬಂದು ಗ್ರಾಹಕರು ಅವರನ್ನ ಬಹುಶಃ ಇವತ್ತ ಬೆಂಗಳೂರಲ್ಲಿ ಹೋಗಿದ್ದಾರೆ. ಅವ್ರು ಇರಬೇಕಾಗಿತ್ತು. ಅವರು ನಮ್ಮ ರಾಜ್ಯಕ್ಕೆ ಮೆಡಿಕಲ್ ಸೀಟನ್ನು ಕೊಡ್ತಾ ಇದ್ದೀವಿ. ಅವ್ರು ಬಹುಶಃ ಇದ್ದಾರೆ ಒಬ್ಬರು, ಆದರೆ ಇನ್ನೂ ಅದು ಅನೌನ್ಸ್ ಆಗಿಲ್ಲ. ಆದರೆ ಇಂಥ ವರ್ಷದ ಅನೌನ್ಸ್ ಅಂತ ಮಕ್ಕಳು ಇದ್ದಾರೆ. ಅದ್ರ ಜೊತೆಗೆ ನಮ್ಮ SSLC ರಿಸಲ್ಟ್ ಕೂಡ ಅದ್ಭುತವಾಗಿತ್ತು. ಎಷ್ಟಪ್ಪ ಅಂದರೆ ರಾಜ್ಯಕ್ಕೆ ನಮ್ಮ ಶಾಲೆ 4ನೇ ರ್ಯಾಂಕ್ ನಮ್ಮ ಕಾಲೇಜಿನ ನಮ್ಮ ಸ್ಕೂಲ್ನ ಉಪಯೋಗ ಪಡೆಯುತ್ತಾನೆ. ಅದ್ರ ಜೊತೆ 3 ಹುಡುಗರು 6ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಅದು ಎಲ್ಲ ಕೂಡ ಶಿಕ್ಷಕ ವರ್ಗಕ್ಕೆ ಸಲ್ಲಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅದ್ರ ಜೊತೆ ನಮ್ಮ ಈ ಒಂದು ಸಭೆಯಲ್ಲಿ ಕುರಿತಂಥ ಒಂದು ಬಗ್ಗೆ ನಾನು ಎರಡು ಮಾತುಕತೆ ಮಾಡ್ತೀನಿಪ್ಪ ಅಂದರೆ, ನಾವು ಹಳ್ಳಿಯಿಂದ ಬಂದವರು, ಬಹಳಷ್ಟು ಒಂದು ಆರ್ಥಿಕವಾಗಿ ಹಿನ್ನೆಲೆ ಇರುತ್ತೆ. ಅದಕ್ಕೆ ನಿಮ್ಮ ನಾನು ಇನ್ನೇನು ಮಾತಾಡುವ ವಿದ್ಯಾರ್ಥಿಗಳ ಬೇಡ ಯಾರಪ್ಪ ಶಾಂತಕೋಟೆ ಬಂದಿರು. ಶಾಂತಕೋಟೆ ಅನ್ನುವಂಥ ವಿದ್ಯಾರ್ಥಿನ ನಾವು ಮಾತಾಡಿದ ಪೇರೆಂಟ್ಸ್ ಬಂದಿದ್ದರು. ಅವ್ರು ಹೇಳಿದ್ರು ಅವ್ರ ಹುಡುಗ 96% ಇದಾಗಿದೆ ಅಂದರು. ನಾವು ಕೇಳಿದ ನಿಮ್ಮ ಮಗನ ಒಂದು ವರ್ಷ ನಂಬರ್ ಮ್ಯಾಕ್ ಬಿಡಬಾರ್ದು ಕೇಳ ಹುಡುಗವಲ್ಲ ಅಂತಂದ್ರೆ ಏನಲ್ಲ ಯಾಕೆ ಒಳ್ಳೆ ಅಂತ ನಾನು ಇಲ್ಲ. ಅವ್ರು ಕನ್ನಡ ಮೀಡಿಯಂ ಸರ್, ಕನ್ನಡ ಮೀಡಿಯಂ ಮಾಡಿಕೊಂಡೆ ಇವತ್ತು 96% ಮಾಡಿದ್ದೆ ನಾನು. ಅವ್ರ ಜೊತೆ ಏನಾಗಿದ್ರಪ್ಪ ಅಂದರೆ ಅವ್ರಿಗೆ ಮಾಧ್ಯಮ ಕನ್ನಡ ಇದೆ, ಗ್ರಾಮೀಣ ಇದೆ, ಇವೆಲ್ಲ ಅವ್ರಿಗೆ ಸಹಾಯ ಕೊಡ್ತಾವ ಅವ್ನು ಮನವರಿಸಿ ಅದನ್ನು ಮನವರಿಸಿದಪ್ಪ ನೀವು ಒಳ್ಳೆಯ ಆಗುತ್ತೆ ಅಂತ ನಾನು ಹೇಳಿದೆ. ಅದಕ್ಕೆ ನೀವೆಲ್ಲ ಒಂದು ನಂದೆ ಯಾಪ ಅಂದರೆ ಹಳ್ಳಿಯ ಮಕ್ಕಳು ಕೂತಾರೆ ಅನ್ನೋದು ಒಂದು ಉದ್ದೇಶ. ಅದ್ರ ಬಿಟ್ಟರೆ ಬೇರೆ ಉದ್ದೇಶ ಯಾಕಂದ್ರೆ ನಮ್ಮ ಮದುವೆ ಹೇಗಪ್ಪ ಅಂದರೆ ಒಂದು ಅತಿ ಮಗ ಅನಾವೃಷ್ಟಿ ಅತಿವೃಷ್ಟಿ ಆಗುತ್ತೆ. ಹಾಕಿದ ಬೆಳೆ ಮರಳಿ ಬರುವುದಿಲ್ಲ. ಅದಕ್ಕೆ ಒಂದು ಹಿರಿಯರಿಗೆ ಆಗಲಿ ಗುರು ಹಿರಿಯರಿಗೆ ಆಗಲಿ ಒಂದು ವಿನಯತೆ ಇರಲಿ, ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿರುವುದಕ್ಕೆ ನಮ್ಮ ಭಾಗದ ವಿದ್ಯಾರ್ಥಿಗಳು ಮೆಡಿಕಲ್ ಇಂಜಿನಿಯರಿಂಗ್ ಪದವಿಯಲ್ಲಿ ರ್ಯಾಂಕ್ ಗಳಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದಾರೆ. ಕೊರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಈ ಮಟ್ಟದ ಸಾಧನೆ ಮಾಡಿರುವುದು ನಮಗೆ ಹೆಮ್ಮೆ ತರಿಸಿದೆ. ಮುಂಬರುವ ಮೆಡಿಕಲ್ ಫಲಿತಾಂಶ ನಮ್ಮ ಕಾಲೇಜಿನಿಂದ 60 ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದುಕೊಳ್ಳುವ ವಿಶ್ವಾಸವಿದೆ ಎಂದು ಹೇಳಿದರು. RMSA ಶಾಲೆಯ ಶಿಕ್ಷಕ ಬಸವರಾಜ್ ಹಂಚಲಿ ಮಾತನಾಡಿ, ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿ ನಾಗರಪೇಟೆದ ಪಾಟೀಲ್ ಪಿಯು ಸೈನ್ಸ್ ಕಾಲೇಜ್ ಬೆಳೆದಿದೆ. ತಂದೆ ತಾಯಿಯರನ್ನು ಎಂದಿಗೂ ಮಕ್ಕಳು ಮರೆಯಬಾರದು. ಶಿಕ್ಷಣ ನಮಗೆ ಮೌಲ್ಯವನ್ನು ಕಲಿಸಿಕೊಡಬೇಕು ಎಂದು ಹೇಳಿದರು. ಶಿಕ್ಷಣದ ಮಹತ್ವವನ್ನು ಅರಿತುಕೊಂಡು ಇದ್ದಂಥವರು ದೊಡ್ಡ ದೊಡ್ಡ ಕಾಲೇಜುಗಳಿಗೆ ದಕ್ಷಿಣ ಕರ್ನಾಟಕಗಳಿಗೆ ಕಳಿಸ್ತಾರೆ. ಆದರೆ ಬಡ ಮಕ್ಕಳು ಏನು ಓದಬೇಕು ಅವರಿಗೆ ಕಲಿಸುವಂತ ಶಕ್ತಿ ಕೂಡ ಇರೋದಿಲ್ಲ. ಹಾಗಾದ್ರೆ ನಮ್ಮ ಭಾಗದ ಅತ್ಯಂತ ಕಡು ಬಡವರಿಗೆ, ಕೃಷಿಕ ವ್ಯಕ್ತಿಯ ಮಗನಿಗೆ, ಸಾಮಾನ್ಯವಾಗಿ ದುಡಿದು ತಿನ್ನುವಂತ ವ್ಯಕ್ತಿಯ ಮಗ ಮಗಳು ಕೂಡ ಶಿಕ್ಷಣದಿಂದ ವಂಚಿತರು ಆಗಬಾರ್ದು ಅನ್ನುವಂತ ಆಸೆಯನ್ನ ಇಟ್ಕೊಂಡು, ಬಹುದೊಡ್ಡ ಆಸೆಯನ್ನ ಇಟ್ಕೊಂಡು ಇವತ್ತು ನಮ್ಮ ಉತ್ತರ ಕರ್ನಾಟಕದ ಟಾಪ್ ಕಾಲೇಜ್ಗಳಲ್ಲಿ 4-5 ಹೆಸರುಗಳನ್ನ ಹೇಳ್ತಾ ಇರ್ಬೇಕಾದ್ರೆ ಇವತ್ತು ಮುಖ್ಯ ತಾಲೂಕಿನ
ಬಗ್ಗೆ, ಮಕ್ಕಳ ಬಗ್ಗೆ, ಅವ್ರ ವ್ಯಕ್ತಿತ್ವದ ಬಗ್ಗೆ ನಾ ಹೆಮ್ಮೆ ಏನು ಅಭಿಮಾನ ಏನು ಅಂತ ಹೇಳಿದ್ರೆ, ಈ ಸಂಸ್ಥೆ ಎಷ್ಟು ಅದ್ಭುತವಾದ ಅಕಾಡೆಮಿಕ್ ಅಚೀವ್ಮೆಂಟ್ ಅನ್ನ ಮಾಡಿದೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರ್ಬೇಕು ಎಷ್ಟು ಜನ ಜಗತ್ತಿನಲ್ಲಿ ಶಾಲೆ ಕಾಲೇಜುಗಳನ್ನು ತೆಗೆದಿದ್ದಾರೆ. ಶಾಲೆ ಕಾಲೇಜುಗಳನ್ನ ತೆಗೆದಿರುವಂತ ಪುಣ್ಯಾತ್ಮರಿಗೆ ಉದ್ದೇಶ ಏನು ಅಂತಂದ್ರೆ ಒಂದೇ ಗುರಿ ಒಂದೇ ಇದ್ದೇವೆ, ಏನು ಅಂದ್ರೆ ಹಣ ಮಾಡಬೇಕು. ಇವತ್ತಿನ ದಿನ ಶಿಕ್ಷಣ ಅನ್ನೋದು ವ್ಯಾಪಾರೀಕರಣವಾಗಿ ಅವ್ರು ಏಕೈಕ ದೊಡ್ಡ ಬಿಸ್ನೆಸ್ ಮಾಡುವಂತ ವ್ಯಕ್ತಿಗಳು ಕೂಡ ಶಿಕ್ಷಣ ಸಂಸ್ಥೆಗಳನ್ನು ತೆಗಿತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ಶಿಕ್ಷಣವನ್ನ ಕೊಡ್ಬೇಕು, ಗುಣಮಟ್ಟದ ಶಿಕ್ಷಣ ಕೊಡ್ಬೇಕು ಅನ್ನುವಂತ ಕಳಕಳಿ ಇಲ್ಲ. ಅವ್ರು ಇರುವಂತ ಏಕೈಕ ಕಾಳಜಿ ಏನು ಅಂತ ಹೇಳಿದ್ರೆ ದುಡ್ಡು ಮಾಡ್ಬೇಕು. ಬೇರೆ ಎಲ್ಲ ವಿಭಾಗಗಳಿಗಿಂತ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದುಡ್ಡು ಮಾಡಿ ಸಾಕಷ್ಟು ಅವಕಾಶ ಇದೆ ಅಂತ ತೆಗೆದುಕೊಂಡು ಬರುವಂತ ವ್ಯಕ್ತಿಗಳಿದ್ದಾರೆ. ಬಂದು ದುಡ್ಡನ್ನು ವಸೂಲಿ ಮಾಡಿ ಸುಲಿಗೆಯನ್ನ ಮಾಡಿ ಮಕ್ಕಳಿಗೆ ಶಿಕ್ಷಣ ಸಿಕ್ತು ಇಲ್ಲ ಅನ್ನುವಂತ ಒಂದು ವಿಚಾರವನ್ನ ನಾವು ಕಾಣ್ತೇವೆ. ಆದ್ರೆ ಇಲ್ಲಿರುವಂತ ಎಲ್ಲಾ ಪಾಲಕರಿಗೆ ಗೊತ್ತಿದೆ, ಇಲ್ಲಿ ಕಲಿತಾ ಇರುವಂತ ಪ್ರತಿಯೊಂದು ಮಗುವಿಗೆ ಗೊತ್ತಿದೆ. ಎಂತ ಆಶ್ಚರ್ಯ ನನಗನಿಸ್ತು ಅಂತ ಹೇಳಿದ್ರೆ, ಪಾಟೀಲ್ ಸರ್ ಅವರು ಎಂತ ಅದ್ಭುತವಾದ ಶಿಕ್ಷಣದ ಬಗ್ಗೆ ಕಾಳಜಿ ಇದೆ. ಎಲ್ಲಕ್ಕಿಂತ ಹೆಚ್ಚಿಗೆ ಒಬ್ಬ ಲೀಡರ್ ಅಂತಂದ್ರೆ ಯಾರು? ಹೂ ಇಸ್ ದ ಲೀಡರ್ ಅಂತ ಕೇಳಿದ್ರೆ, ದ ಲೀಡರ್ ಇಸ್ ಒನ್ ಹೂ ಲೀಡ್ಸ್ ಫ್ರಮ್ ದ ಫ್ರಂಟ್ ಅಂತ ಹೇಳ್ತೇವೆ. ಯಾರು ಸೈನ್ಯದ ಮುಂದೆ ನಿಂತ್ಕೊಂಡು ಸೈನ್ಯವನ್ನ ನಡೆಸ್ತಾನೋ ಅವನು ನಾಯಕ. ಹಾಗಾದ್ರೆ ನಾಯಕನಿಗೆ ಏನಿರ್ಬೇಕು ಅಂದ್ರೆ ದೂರ ದೃಷ್ಟಿ ಇರಬೇಕಾಗುತ್ತೆ, ಸುಂದರವಾದ ಕನಸುಗಳಿರ್ಬೇಕಾಗುತ್ತೆ. ಒಬ್ಬ ನಾಯಕನಿಗೆ ಕನಸುಗಳಿದ್ದಾಗ ತನ್ನ ಬಳಿ ಇರುವಂತಹ ವಿದ್ಯಾರ್ಥಿಗಳಲ್ಲಿ ಕನಸುಗಳನ್ನ ತುಂಬಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಎಷ್ಟೋ ಶಿಕ್ಷಣ ಸಂಸ್ಥೆಗಳಲ್ಲಿ ಚೇರ್ಮನ್ಗೆ ದುಡ್ಡು ಮಾಡುವಂತ ಕನಸಿದ್ದು ಶಿಕ್ಷಣವನ್ನ ಕೋಟೆಯಂತೆ ಟೀಚರ್ಸ್ ಇಂತ ಹೇಳಿರುತ್ತಾರೆ. ಅಂತ ಶಿಕ್ಷಣ ಸಂಸ್ಥೆಗಳು ಫೇಲ್ ಆಗಿರೋದನ್ನ ಕಣ್ಣೆದುರುಗಡೆ ನಾವು ಕಾಣ್ತೇವೆ. ಆದ್ರೆ ಇವತ್ತು ಪಾಟೀಲ್ ಸರ್ ಅವರು ಎಂತ ವ್ಯಕ್ತಿ ಅಂತ ಹೇಳಿದ್ರೆ, ಈ ಇಸ್ ದ ಟ್ರೂ ಲೀಡರ್ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ. ಒಬ್ಬ ನಿಜವಾದಂತ ನಾಯಕ ಯಾರು ಅಂತ ಹೇಳಿದ್ರೆ ಪಾಟೀಲ್ ಸರ್ ಅವರು. ಕಾರಣ ಏನು ಅಂತ ಹೇಳಿದ್ರೆ, ಅದು ಕನಸಿದೆ, ಗುರಿ ಇದೆ. ಒಬ್ಬ ಸಾಮಾನ್ಯ ಬಡ ರೈತನ ಮಕ್ಕಳು ಕೂಡ, ಕೂಲಿ ಕಾರ್ಮಿಕರ ಮಕ್ಕಳು ಕೂಡ ಏನಾಗ್ಬೇಕು ಅಂತ ಹೇಳಿದ್ರೆ, ಗುಣಮಟ್ಟದ ಶಿಕ್ಷಣವನ್ನ ಪಡೆದುಕೊಂಡು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆಯನ್ನ ಮಾಡುವಂತ ವ್ಯಕ್ತಿಗಳಾಗಬೇಕು ಅನ್ನುವಂತ ಕಾರಣದಿಂದಲೇ ಇವತ್ತು ನೀಟ್ ಅನ್ನುವಂತದಕ್ಕೆ, ಐಐಟಿ ಅನ್ನುವಂತ ಎಜುಕೇಶನ್ಗೆ, ಕೋಚಿಂಗ್ಗೆ ಹೆಚ್ಚು ಒತ್ತನ್ನ ಕೊಟ್ಟು ಮಕ್ಕಳನ್ನ ಪ್ರಿಪೇರ್ ಮಾಡುವಂತ ಸಂದರ್ಭದಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಬಹುಶಃ ಅಕಾಡೆಮಿಕ್ ಇಯರ್ ಯಾವ ರೀತಿಯಾಗಿ ಎವ್ರಿ ಇಯರ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದಕ್ಕೆ ನಿಮಗೆ ಕೊಡುವಂತ ಕಾಂಪ್ಲೇಂಟ್ಗಳಲ್ಲಿ ಹಿಂದೆ ಇರುವಂತದಕ್ಕೆ ಸಾಕ್ಷಿ ಇದೆ. ಇನ್ನೊಂದು, ಈ ಸಂಸ್ಥೆ ಎಷ್ಟು ಗುಣಮಟ್ಟದ ಕಡೆ ಸಾಗ್ತಾ ಇದೆ ಅನ್ನೋದಕ್ಕೆ ಈ ನಂಬರ್ಗಳು ಹೇಳ್ತಾವೆ. 2012 3 2013 6 11 14 19 27 35 2019ಕ್ಕೆ ಎಷ್ಟೇ ಬಂದ್ ನಿಂತಿದೆ ಅಂತ ಹೇಳಿದ್ರೆ 43ಕ್ಕೆ ಬಂದ್ ನಿಂತಿದೆ. ಬಹುಶಃ ಈ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತ ಚೇರ್ಮನ್ಗೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಜನದ ಕಡೆಗೆ ಗಮನ ಇಲ್ಲ. ಆದ್ರೆ ತಮ್ಮ ಸಂಸ್ಥೆಯಲ್ಲಿ ಓದ್ತಾ ಇರುವಂತ ಯಾವ ವಿದ್ಯಾರ್ಥಿಯಲ್ಲಿ ಮೆಡಿಕಲ್ ಅನ್ನು ಮಾಡುವಂತ ಸಾಮರ್ಥ್ಯ ಇದೆ, ಯಾವ ವಿದ್ಯಾರ್ಥಿ ಟಾಪ್ ಮೋಸ್ಟ್ ಎಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಎಲ್ಲಾ ಸಂಸ್ಥೆಗಳಲ್ಲಿ ಕೇವಲ ಶಿಕ್ಷಕರಿಗೆ ಗೊತ್ತಾಗುತ್ತೆ. ಇಂತ ಸಂದರ್ಭ ಸಮಾರಂಭ ನಡೆದಾಗ ಆ ವಿದ್ಯಾರ್ಥಿ ಸನ್ಮಾನ ಕೊಂಡಾಗ ಗಣಪತಿ ಕಂಗ್ರಾಚುಲೇಷನ್, ನೀ ಯಾವ್ದಪ್ಪ, ನೀ ಯಾವ ಮಗ ಅಪ್ಪ ಅಂತ ಕೇಳುವಂತ ಸಂದರ್ಭ ಇದೆ. ಆದ್ರೆ ಪಾಟೀಲ್ ಸರ್ ಒಬ್ಬ ಟ್ರೀ ಲೀಡರ್ ಅಂತ ಹೇಳೋದಕ್ಕೆ, ಮಕ್ಕಳ ಬಗ್ಗೆ ಎಷ್ಟು ಕನಸುಗಳಿದ್ದಾವೆ, ಈ ಸಂಸ್ಥೆಯನ್ನ ಇಂಡಸ್ಟ್ರಿ ಎತ್ತರಕ್ಕೆ ಕೊಂಡೊಯ್ಯಬೇಕು ಅನ್ನುವಂತ ಕನಸು ಏನಿದೆ ಅಂತ ಹೇಳಿದ್ರೆ, ಈ ಸಂಸ್ಥೆಯಲ್ಲಿ ಅಧ್ಯಯನ ಮಾಡುವಂತ ಪ್ರತಿಯೊಂದು ಮಗುವಿನ ಹೆಸರು ಮತ್ತು ಅವರ ಸಾಮರ್ಥ್ಯದ ಬಗ್ಗೆ ಪರಿಚಯ ಇರುವಂತ ಅಪರೂಪದ ಒಬ್ಬ ಚೇರ್ಮನ್ ಯಾರು ಅಂತ ಕೇಳಿದ್ರೆ ಅದು ಪಾಟೀಲ್ ಸರ್. ಸಾಕು, ಅವರು ಸಂಸ್ಥೆಯಲ್ಲಿ ಫ್ರೀ ಎಜುಕೇಶನ್ ಕೊಡೋದಷ್ಟೇ ಅಲ್ಲ, ಮುಂದವ್ರು ಏನಾದ್ರು ಮೆಡಿಕಲ್ ಆದ್ರೂ ಕೂಡ ಮೆಡಿಕಲ್ ನಲ್ಲಿ ಫೀಸ್ ಕಟ್ಟಿ ಆಗದೆ ಇದ್ರು ಕೂಡ ಆ ಫೀಸ್ ಅನ್ನು ಕೂಡ ತಲೆಮೇಲೆ ಎತ್ಕೊಂಡು ಆ ಹುಡುಗನನ್ನ ಭವಿಷ್ಯವನ್ನು ರೂಪಿಸುವಂತ ಒಂದು ಕೆಟ್ಟ ಚಟ ಯಾರು. ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ ಸಂಚಾಲಕ ಸಂಗಮೇಶ್ ಹುಗಾರ್ ಮಾತನಾಡಿ, ಅನಿವಾಸಿ ಭಾರತೀಯರು ಅತ್ಯಂತ ಕಡು ಬಡತನದಲ್ಲಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಶೈಕ್ಷಣಿಕ ವೆಚ್ಚ ಒದಗಿಸುವ ಕಾರ್ಯ ಮಾಡುತ್ತಿದ್ದಾರೆ. ಅಂತಹ ವಿದ್ಯಾರ್ಥಿಗಳು ಮುಂದೊಂದು ದಿನ ಬಡವರ ಸೇವೆಗೆ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಎಂದರು. ನೀ ಯಾವಾಗ ಬೇಕಾದ್ರೆ ಕೇಳೋಣ ದುಡ್ಡು, ನಾನು ಅದೇ ಬರಕ್ ಹೋಗ್ಬೇಡ, ನಿನ್ನ ಅಕೌಂಟ್ ನಂಬರ್ ಕೊಡು, ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನನ್ನ ಕಡೆ ಇಟ್ಕೊಳ್ಳೋದ್ರಿಂದ ಮುಜುಗುರು ಅನ್ಸಿದ್ರೆ ನಾನೇ ಡಾಕ್ಟರ್ ಆಗಿ ಮಾಡಿಕೊಡು. ಪಾಪ ಅವ್ರು ರೀಸೆಂಟ್ ಆಗಿ ಅವ್ರ ತಂದೆಯವರು ತೀರ್ಕೊಂಡ ಆಕ್ಸಿಡೆಂಟ್ ನಿಂದ ಅಂತ ಒಂದು ಮಾತುಕೊಳ್ಳೋದೇ ನಮ್ಮ ಪಾಟೀಲ್ ಸರ್.
ಎಂಜಿವಿಸಿ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ಪ್ರಕಾಶ್ ನರಗುಂದ್ ಮಾತನಾಡಿದರು. ತಾಯಿ ಆಗ್ತಕ್ಕಂಥವ್ರು ನೀವು, ಹಾಗಾಗಿ ಇಂಥ ಒಂದು ಕ್ಷೇತ್ರದೊಳಗೆ ಬಹಳ ನೀವು ದಕ್ಷಿಣ ಕನ್ನಡ ಜಿಲ್ಲೆ ನಾವು ಬಹಳ ತಿರುಗಾಡಿದ್ದೀವಿ, ಸಂಸ್ಥೆಗಳಲ್ಲಿ ಬಹಳ ತಿರುಗಾಡಿದ್ದೀವಿ. ಈಗ ಇದೇ ಕಾಲದ 90% ಮಾಡೋದನ್ನ ಯಾರು ದಾನ ಮಾಡೋದಿಲ್ಲ. ಇದೆ ಪಟ ದಾನ ಮಾಡೋದಿಲ್ಲ. 98-99 ಇತ್ತು ಅಂತಂದ್ರೆ ಅದು ಮ್ಯಾಕ್ ಅಕೌಂಟ್ ಚೆಂಡ ಅದು ಇಲ್ಲಂತದ್ದು ಇಲ್ಲ. ಹಾಗಾಗಿ ಇಂಥ 90% ಮಾಡಿದವ್ರನ್ನ ಹಿಡ್ಕೊಂಡು MBBS ನೀಟ್ ಎಲ್ಲ ಕಡೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಪಾಲಕರಿಗೆ ಫೋನ್ ಮಾಡಿ ಇಲ್ಲಿ ಸನ್ಮಾನ ಮಾಡ್ತಾ ಇದ್ದಾರಲ್ಲ ಅದು ದೊಡ್ಡ. ಮೊದಲನೇದಾಗಿ ಒಬ್ಬರಿಗೆ ಸಂಸ್ಥೆ ಅಧ್ಯಕ್ಷರಿಗೆ ಸನ್ಮಾನ ಮಾಡಿದ್ರು, ನಾನು ಬಹಳ ಖುಷಿ ಆಯ್ತು. ಕಾರ್ಯಕ್ರಮದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ಹಾಗೂ ಪ್ರಸಕ್ತ ಸಾಲಿನ ಪಿಯುಷಿಯಲ್ಲಿ 90%ಕ್ಕೂ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸತ್ಕರಿಸಲಾಯಿತು. ಇದಕ್ಕೂ ಮುನ್ನ ಕಾರ್ಯಕ್ರಮಕ್ಕೂ ಆರಂಭದ ಮುಂಚೆ ಅಗಲಿದ ಸಚಿವ ಸುರೇಶ್ ಅಂಗಡಿ ಅವರ ಆತ್ಮಕ್ಕೆ ಶಾಂತಿ ಕೋರಿ 1 ನಿಮಿಷ ಮೌನಾಚರಣೆ ಮಾಡಲಾಯಿತು. ಶಿಕ್ಷಣದ ಸಂಸ್ಕಾರ ಸಿಗದಿದ್ದರೆ ಚಿಂದಿ ಆಯ್ದುಕೊಂಡಿರುತ್ತಿದೆ. ಪ್ರತಿಭಾ ಪುರಸ್ಕಾರದ ವೇಳೆ ಅನಿಸಿಕೆ ಹಂಚಿಕೊಂಡ ಮೆಡಿಕಲ್ ವಿದ್ಯಾರ್ಥಿ ರಾಜು ಬಿಜಾಪುರ್, ನಾನು ಈ ಮಟ್ಟಕ್ಕೆ ಬರಲು ಶಿಕ್ಷಕರೇ ಕಾರಣರಾಗಿದ್ದಾರೆ. ಜ್ಞಾನಭಾರತಿ ಶಾಲೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ್ದ ನನ್ನಿಂದ ಅಲ್ಲಿನ ಆಡಳಿತ ಮಂಡಳಿಯವರು 1 ರೂಪಾಯಿ ತೆಗೆದುಕೊಳ್ಳಲಿಲ್ಲ. ಮುಂದಿನ ಶಿಕ್ಷಣ ಹೇಗೆ ಎಂಬ ಚಿಂತೆಯಲ್ಲಿದ್ದಾಗ ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ MS ಪಾಟೀಲ್ ಸರ್, ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ದ ಸಂಚಾಲಕ ಸಂಗಮೇಶ್ ಹುಗಾರ್ ಸರ್ ನನ್ನನ್ನು ಗುರುತಿಸಿ ಶಿಕ್ಷಣಕ್ಕೆ ವೆಚ್ಚ ನೀಡಿದರು. ಇಲ್ಲದಿದ್ದರೆ ನಾನು ಇಂದು ಖಾಲಿ ಬಾಟಲಿ ಚಿಂದಿ ರದ್ದಿ 5 ಕೆಲಸ ಮಾಡಿಕೊಂಡಿರುತ್ತಿದ್ದೆ. ಇವತ್ತು ವೈದ್ಯಕೀಯ ವಿಭಾಗದಲ್ಲಿ ಓದುತ್ತಿದ್ದೇನೆ ಎಂದರೆ ಅದಕ್ಕೆ ಕಲಿಸಿದ ಶಿಕ್ಷಕರು ಕಾರಣ. ಅವರನ್ನು ತಂದೆಯ ಸ್ಥಾನದಲ್ಲಿ ಇರಿಸಿ ಪೂಜಿಸುತ್ತೇನೆ ಎಂದು ಭಾವುಕರವಾಗಿ ಹೇಳಿಕೊಂಡರು. ಅಪ್ಪ ಇಲ್ಲ ತನ್ನ ತಾಯಿಯವರ ಕೋರಿ ಕಲಿಬೇಕು ಅನ್ನಿಸ್ತಲ್ಲೇ ನಾನು ನನ್ನ ಟೆಂತ್ ಫಸ್ಟ್ ರ್ಯಾಂಕ್ ಬಂದೆ. ಸಾಕು ಅಮ್ಮ ಕಲಿಯೋ ಕಲಿಸುವಂತ ಸ್ಥಿತಿ ಇಲ್ಲ, ಅಪ್ಪ ಇಲ್ಲ, ಮತ್ತೆ ಯಾರಿಗೆ ಕೇಳಬೇಕು ಮುಂದೆ ಎಜುಕೇಶನ್ ಆಯ್ತು. ನಾನು ಅಣ್ಣನ ಜೊತೆ ಕೋಳಿ ಮಾಡಿದ್ರೆ ಆಯ್ತು ಅಂತ ಅಣ್ಣನ ಜೊತೆ ಕೋಳಿ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಅವಾಗ ನನ್ನ ಸಹಾಯಕ ಬಂದವರು ನಮ್ಮ ರಾಮಚಂದ್ರ ಹೆಗ್ಡೇಶ್ ಅವರು ಮುಖ್ಯ ಗುರು, ಮತ್ತು ಇದೆಲ್ಲ ಸಾಧನೆ ಆಗುತ್ತದೆ ನನ್ನಿಂದ. ನಾನು ಒಬ್ಬನೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ನು ಮಾತಿದೆ ಹಿಂದೆ ಇಂಥವ್ ಮಾತಾಡಿದ್ರು ಏನಪ್ಪ ಅಂದ್ರೆ ನೀನ್ ಯಾವುದೇ ಗುರಿ ಸಾಧನೆ ಮಾಡ್ಬೇಕಂದ್ರೆ ಹಿಂದೆ ಒಬ್ಬ ಗುರು ಇರಲೇಬೇಕು ಅಂತ. ನೀನು ಯಾವುದೇ ಒಂದು ಗುರಿ ಸಾಧನೆ ಮಾಡ್ಬೇಕಂದ್ರೆ ಹಿಂದೆ ಒಬ್ಬ ಗುರು ಇರಲೇಬೇಕಂತ ನನ್ನ ಜೀವನದಲ್ಲಿ ಅದು ಅಕ್ಷರಶಃ ಸತ್ಯ. ಯಾಕಂದ್ರೆ ನಾನು ನನ್ನ ಹಿಂದೆ ಬಹಳ ಜನ ಶಿಕ್ಷಕರ ಪ್ರೋತ್ಸಾಹ ಸಪೋರ್ಟ್ ಸಲಹೆ ನನ್ನ ತಂದೆಗಿಂತ ಹೆಚ್ಚಾಗಿ ಅವ್ರು ಇದ್ದಿದ್ದಾರೆ. ಅದೇ ಹೇಳಕ್ ನಾನು ಇಷ್ಟಪಡ್ತೀನಿ. ಈಗ ನಾನು ಈ ಎಜುಕೇಶನ್ ಕಲಿಯಲಿಲ್ಲ ಅಂದ್ರೆ ಈಗ ಪರಿಸ್ಥಿತಿ ಹೇಗಿದೆ ಬಂದ ಎಲ್ಲೋ ಅದಿಗೆಲ್ಲೋ ರಟ್ ಆಗಿರ್ಬೋದು ಬಾಟ್ಲೆ ಆಗಿರ್ಬೋದು ಆಯ್ಕೊಂಡು ಜೀವನ ಸಾಗಿಸ್ತಿದ್ದೆ ಅಂತವನ್ನ ತಂದು ಒಬ್ಬ ಎಜುಕೇಶನ್ ಸ್ಟೂಡೆಂಟ್ ಮೆಡಿಕಲ್ ಸ್ಟೂಡೆಂಟ್ ಅಂತ ಮಾಡಿದಂತ ಗೌರವ ನಾನು ನಮ್ಮ ಪಾಟೀಲ್ ಸರ್ಗೆ ಮತ್ತು ನಮ್ಮ ಸರ್ಗೆ ಇಷ್ಟಪಡ್ತೀನಿ. ಅವ್ರಿಗೆ ನಾನು ಮತ್ತೆ ಇನ್ನೊಂದು ಲಾಸ್ಟ್ ಹೇಳಕ್ ಇಷ್ಟಪಡ್ತೀನಿ. ನಾ ಯಾವುದೇ ಈ ಸ್ಥಿತಿಗೆ ಬರೋ ಕಾರಣ ನನ್ನ ಶಿಕ್ಷಕರು ಮಾತ್ರ. ಅವ್ರು ನನ್ನ ತಂದೆಯ ಸ್ಥಾನದಲ್ಲಿ ನಿಂತು ನಾನು ಮುಂದುವರ್ಕೊಂಡು ಹೋಗ್ತಿದ್ದಾರೆ. ಆಗಿಲ್ಲ ಸರ್, ನಾನು ಯಾವಾಗಲೂ ನಿಮ್ಗೆ ಚಿರಂಜೀವಿ ಆಗಿರ್ತೀನಿ ಸರ್. ನಾನು ಸಂಪುಟ ಸಮಯ ಹೆಚ್ಚಾಗಿಲ್ಲ ಆಲ್ವೇಸ್ ನೆನಪಾಗಿರ್ತೀನಿ. ಮತ್ತೆ ಇನ್ನೊಂದು ಯಾರು ಇಷ್ಟಪಡ್ತೀನಿ, ಈ ಕಾರ್ಯಕ್ರಮ ಬಯಸಿದ್ದು ಸನ್ಮಾನ ಮತ್ತೆ ಅವ್ರು ಅಬೌವ್ 90% ಅಂದ್ರೆಲ್ಲ ಯಾರು ಬಡ ವಿದ್ಯಾರ್ಥಿಗಳು ಇರ್ತಾರಲ್ಲ ಅಂತ ವಿದ್ಯಾರ್ಥಿಗಳು ಮುಂಬರ್ಲಿ. ನನ್ನಂತವರು ಒಬ್ಬ ಬಡ ವಿದ್ಯಾರ್ಥಿಗಳು ಸಪೋರ್ಟ್ ಮಾಡಿದ್ರಿಂದ ಅವ್ರ ಜೀವನ ಅವ್ರ ಫ್ಯಾಮಿಲಿ ಅವ್ರ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಎಲ್ಲ ಉದ್ಧಾರ ಆಗುತ್ತೆ. ನಾವೆಲ್ಲ ಸಪೋರ್ಟ್ ಮಾಡ್ಬೇಕು ಅವ್ನ ಕನಸು ಕೂಡ ನಾವು ಮನಸ್ಸು ಮಾಡೋಣ ಅಂತ ಮುಂದೆ ಬಂದವರು ನಮ್ಮ ಪಾಟೀಲ್ ಸರ್ ಅವರು. ಅವ್ರಿಗೆ ನಾನು ಯಾವಾಗಲೂ ಚಿರಾಗ್ರಹಿ ಆಗಿರ್ತೇನೆ. ವಿದ್ಯಾರ್ಥಿಗಳು ಮಾತಾಡಕ್ ಇಷ್ಟಪಡ್ತೀನಿ. ಪ್ರಾಬ್ಲಮ್ಸ್ 100 ಇರ್ತವೆ, ಬಟ್ ಸೊಲ್ಯೂಷನ್ ಒಂದೇ ಒನ್. ಯಾವುದು ಫೈಂಡಿಂಗ್ and solve it and never give up to anyone. Your place never give up to anyone. Thank you one and all. ಗುತ್ತಿಗೆದಾರ ಸಿದ್ದನ ಆಲ್ಕೊಪ್ಪರ್, ಸಂಸ್ಥೆಯ ನಿರ್ದೇಶಕ ಅಮಿತ್ ಗೌಡ ಪಾಟೀಲ್, ಉಪನ್ಯಾಸಕ ಇಸ್ಮಾಯಿಲ್ ಮಣಿಯಾರ್, ಸಂಗಯ್ಯ ಸಿಂದಿಗೆಮಠ್, ಮುತ್ತು ಹಾಲನವರ್, ಮಹಾಂತೇಶ್ ಬಿರಾದಾರ್, ರಾಜಶೇಖರ್ ಹಿರೇಮಠ್, ಹನುಮಂತ್ ಗುರಿಕಾರ್ ಇದ್ರು. PS ಹೂಗಾರ್ ಸ್ವಾಗತಿಸಿದರು. ಗುರುರಾಜ್ ಕಣ್ಣೂರ್ ನಿರೂಪಿಸಿದರು. ಪ್ರಾಚಾರ್ಯ ರೇವಣ್ ಸಿದ್ದಪ್ಪ ಚಲವಾದಿ ವಂದಿಸಿದರು.
ಪಕ್ಷದಲ್ಲಿ ಪಾಲಕರು ಬಂದು ಕೇಳಿಕೊಳ್ಬಹುದು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.